ಪಿತೂರಿ ಮಾತು ಕೇಳಲ್ಲ ಅಂತಂದ್ರೆ ಸರ್, ಈ ವಿಚಾರ ಕೇಳೋದಕ್ಕೆ ನಾವು ಒಂದು ರೀಸನ್ ಏನಂತಂದ್ರೆ, ನೀವು ಹೇಳಿದ್ರಿ 7-8 ವರ್ಷಗಳಿಂದ ಇದ್ದಂತ ಒಂದು ಕಮಿಟ್ಮೆಂಟ್ ಇದು. ನಾವು ಮಾತಾಡಿಲ್ಲ, ಸಡನ್ ಆಗಿ ಅವರ ಈ ಸಿನಿಮಾ ಅನೌನ್ಸ್ ಆದಾಗಲೇ ಏನಕ್ಕೆ ಸರ್ ಅಂತ ಕೇಳಿ ಸರ್, ಈ ಪಿಚ್ ನನ್ ಪಿಕ್ಚರ್ ಆಗ್ಬೇಕಿತ್ತಲ್ಲ, ಬೇರೆ ಸಿನಿಮಾ ಅನೌನ್ಸ್ ಆಯ್ತಲ್ಲ ಅಂತ ನೋವಲ್ಲ ಹೇಳಿದೀನಿ ಸರ್. ಹೋಗಿ ಸರ್ ಹೋಗಿ ಕೇಳಿ, ಜಾಕ್ ಮಂಜು ಅವರು ಪ್ರೊಡ್ಯೂಸರು, ಜಾಕ್ ಕೇಳಿ, ಜಾಕ್ ಮಂಜು ಅವರು ನಾನು ಅಣ್ಣ ತಮ್ಮ ಇದ್ದಂಗೆ ಇದ್ವಿ, ಅದಕ್ಕಿಂತ ಜಾಸ್ತಿ ಇದ್ವಿ. ಯಾರು ನಾನು ಸ್ನೇಹಿತ ಮಾಡ್ತಾ ಅಂತ ಸುಮ್ಮನಾದ್ವಿ ಸರ್. ಜಾಕ್ ಮಂಜು ನಾನು ಅಣ್ಣ ತಮ್ಮನಿಗಿಂತ ಜಾಸ್ತಿ ಆಗಿದ್ವಿ, ಹಳೆ ಪಾಲುದಾರರು ಕೂಡ ನಾನು ಅವರು ಬಹಳಷ್ಟು ಪಿಕ್ಚರ್ ವಿತರಣೆ ಮಾಡಿದ್ವಿ ಪಾಲುದಾರಾಗಿ. ಈಗ ನಮ್ಮ ಸ್ನೇಹಿತರು ಮಾಡ್ದವ್ರ ತಕ್ಷಣ ನಾವು ಸೋಲ್ತೀವಿ ಸರ್ ಸ್ನೇಹಿತಕ್ಕೆ. ಇವತ್ತು ನಮ್ಮ ಬಿಟ್ಟು ಹೊರ ರಾಜ್ಯದವ್ರಿಗೋಗಿ ಸಿನಿಮಾ ನೀವು ಮಾಡ್ತಾ ಇದ್ದೀರಾ ಅಲ್ವಾ, ನಾವೇನ್ ಮಾಡ್ಬೇಕು ಸರ್ ಹೇಳಿ. ಓಲಿ ನೀವು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ನಾವು ಬೇಡ ಅಂತ ಹೇಳೋದಿಲ್ಲ. ನಮ್ಮದು ಕೊಟ್ಬಿಟ್ಟು ಹೋಗಿ ಸ್ವಾಮಿ, ನಮ್ಮ ಕಮಿಟ್ಮೆಂಟ್ ಆನರ್ ಮಾಡಿ. ನಮಗೇನು ನೀವು ಒಂದು ಮಾತು ಕೊಟ್ಟಿದ್ದೀರಿ, ಏನು ನಮ್ಮ ನಿಮ್ಮ ಮಧ್ಯೆ ಒಪ್ಪಂದ ಆಗಿದೆ ಅದನ್ನು ಮಾಡಿಕೊಡಿ, ಬೇರೆ ನಾವು ನಿಮ್ಮನ್ನೇನು ಕೇಳೋದಿಲ್ಲ. ಇವತ್ತು ಅವ್ರದ್ದು ಎಷ್ಟು ಸಿನಿಮಾ ನಾವು ಬಿಡುಗಡೆ ಮಾಡಿಕೊಟ್ಟಿದ್ದೀನಿ ಸರ್, ಸ್ವಾತಿ ಮುತ್ತು, ಶಾಂತಿ ನಿವಾಸ, ಆಟೋಗ್ರಾಫ್ ಯಾರು ಮಾಡಿಕೊಟ್ರು ಸರ್? ಅವ್ರದ್ದು ಮತ್ತೆ ಇನ್ನೊಂದು ಎರಡು ಪಿಕ್ಚರ್ ಮಾಡಿದ್ರು ಆ ಹುಡುಗರ್ನ ಇಟ್ಕೊಂಡು. ಯಾರನ್ನ ಜಿಗರ್ದಂಡ? ಜಿಗರ್ದಂಡ ಅಲ್ಲ 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 ಸರ್, ಈ ಕ್ರಿಕೆಟ್ ಆಡಿಸಿದ್ರು ಹುಡುಗ ಒಂದು ಟೈಮಲ್ಲಿ ಮಾಡಿದ್ರು ಜೆ ಕೆ ಅವ್ರನ್ನೆಲ್ಲ, ಅವ್ರನ್ನೆಲ್ಲ ರಾಜೀವ್ ಅವ್ರನ್ನೆಲ್ಲ ಇಟ್ಕೊಂಡು ಆ ಎರಡು ಸಿನಿಮಾ ನಾನು ಬಿಡುಗಡೆ ಮಾಡಿಕೊಟ್ಟೆ ಸರ್. ಸಮಥಿಂಗ್ ನಾನು ಮರ್ತೋಗಿದ್ದೀನಿ ಹೆಸರು. ನಂದಕಿಶೋರ್ ಅವರು, ನಂದಕಿಶೋರ್ ಏನ ಡೈರೆಕ್ಟ್ ಮಾಡಿದ್ರು ಅವಾಗ, ಅವೆಲ್ಲ ಮಾಡಿಕೊಟ್ಟೆ ಸರ್. ಸ್ವಾತಿ ಮುತ್ತಲ್ ಇರ ಕೇಳಿ, ಒಂದು ರೂಪಾಯಿ ಕಮಿಷನ್ ತಗೊಂಡಿದ್ದೀನಿ ಕೇಳಿ ಸರ್. ನಾನು ಏನಕ್ಕೆ ಮಾಡ್ಕೊಟ್ವಿ ಅವ್ರ ಮೇಲೆ ಇದ್ದಂಥ ಅಭಿಮಾನಕ್ಕೆ? ಶಾಂತಿ ನಿವಾಸ ಆಗಲಿ ಅಲ್ಲ, ಏನಕ್ಕೆ ಮಾಡಿದ್ರು? ಆಟೋಗ್ರಾಫ್ ಮಾಡಿಕೊಟ್ವಿ. ಅವತ್ತೊಂದು ದಿವಸ ಇಂಥ ದಿವಸನೇ ಬರಬೇಕು ಅಂತ ಅವ್ರು ಹಠ ಮಾಡಿದ್ರು. ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಅಂಥ ದಿವಸನೇ ಬರಬೇಕು ಅಂತ ಹಠ ಮಾಡಿದ್ರು. ತೆಗೆದು ನೋಡಿ, ನಿಮ್ಮ ಹತ್ರ ರೆಕಾರ್ಡ್ ಇರ್ತಿದೆ ಯಾವ ಪಿಕ್ಚರ್ ಮುಂದೆ ಬಂದಿದ್ದೀವಿ ಅಂತ. ಅದೇ ರೀತಿ ಮುಕುಂದ ಮುರಾರಿ, ಯಾವ ಡೇಟ್ ರಿಲೀಸ್ ಮಾಡಿಸಿದ್ದು ಅವರು ಸರ್, ನಾನಲ್ಲ. ಸುಮ್ಮನೆ ಇವೆಲ್ಲ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡು ಹೋಗೋದು ಸೂಕ್ತ ಅಲ್ಲ. ಸರ್, ಈಗ ನೋಡಿ ಸರ್, ನೀವು ಪ್ರೆಸ್ ಮೀಟ್ ಮಾಡಿದ್ರಿ, ನೀವು ಒಂದು ನಿಮ್ಗೆ ಕಷ್ಟ ಅಂತ ಹೇಳ್ಕೊಂಡ್ರೆಲ್ಲ ಆರೋಪನ ಹೇಳಿದ್ರಿ, ಒಂದು ಸುದ್ದಿಗೋಷ್ಠಿ ಮಾಡಿದ್ರಿ, ಅದು ಅವ್ರಿಗೆ ದಾಖಲಾತಿ ಯಾಕೆ ಸಿಕ್ತು ಅದಕ್ಕೆ ಅವ್ರು ನೋಟಿಸ್ ಹೋಗಿದ್ದಾರೆ. ಸೊ ಇದನ್ನ ಕಾನೂನು ಮುಖಾಂತರ ನೀವು ಹೋಗ್ತೀರಾ, ಇಲ್ಲಾಂದ್ರೆ ಇತ್ಯರ್ಥ ಇಂಡಸ್ಟ್ರಿಲಿ ಇತ್ಯರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀರಾ? ಸರ್, ನಾವು ಇಂಡಸ್ಟ್ರಿಲಿ ಇತ್ಯರ್ಥ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ನಾವು ಕಾನೂನು ವಿರುದ್ಧ ಮುಖಾಂತರ, ಅದು ಎರಡನೇ ಪ್ರಶ್ನೆ. ನಾವು ಮೊದಲು ಇವಾಗ ನಿಮ್ಗೆ ಒಂದೇ ಮಾತು ನಾನು ಅವಲೇ ನಡೆದೆ, ನಮ್ಮ ನಿರ್ಮಾಪಕ ಸಂಘ, ವಾಣಿಜ್ಯ ಮಂಡಳಿ, ನಮ್ಮ ಅಂಗಸಂಸ್ಥೆಗಳು, ಸಂಘಗಳು ಅವ್ರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ, ಅವರೆಲ್ಲರೂ ಕೂತ್ಕೊಂಡು ಏನು ತೀರ್ಮಾನ ಮಾಡೋ ನಾನು ಒಪ್ಕೊಳ್ತೀನಿ ಸರ್. ಪಿಕ್ಚರ್ ಮಾಡೋದ್ರೆ ಪಿಕ್ಚರ್ ಮಾಡ್ತೀನಿ, ಇಲ್ಲ ದುಡ್ಡು ಇಸ್ಕೊಂಡು ಹೊರಗಡೆ ಬಂದು ದುಡ್ಡು ಇಸ್ಕೊಂಡು ಹೊರಗಡೆ ಬರ್ತೀನಿ ಸರ್, ಎರಡಕ್ಕೂ ರೆಡಿ ಸರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.